ಗ್ರಹಣ ಗ್ರಹಣ ಚಂದ್ರಗ್ರಹಣ, ಜನರಲ್ಲಿ ಕೃತಕ ಭಯೋತ್ಪಾದನೆ ಉಂಟು ಮಾಡಿರುವ ಚಂದ್ರಗ್ರಹಣ, ನಂಬುವವರ ಪಾಲಿಗೆ ಭೀತಿಯಾಗಿರುವ ಗ್ರಹಣ, ಶಾಸ್ತ್ರಕಾರರಿಗೆ ಶಸ್ತ್ರವಾಗಿರುವ ಗ್ರಹಣ, ಜ್ಯೋತಿಷ್ಯ ಹೇಳುವವರಿಗೆ ವರದಾನವಾಗಿರುವ ಗ್ರಹಣ, ಊಹಾಪೋಹಗಳಿಗೆ ಧ್ವನಿಯಾಗಿರುವ ಗ್ರಹಣ. ದೇಶದ ಬಂಧುಗಳೇ, ದಯವಿಟ್ಟು ಗಮನಿಸಿ, ಗ್ರಹಣದಿಂದ ಯಾವ ದುಷ್ಪರಿಣಾಮವೂ ಆಗುವುದಿಲ್ಲ. ಗ್ರಹಣವು ಪ್ರಕೃತಿ ದತ್ತವಾದಂತಹ ಕ್ರಿಯೆ. ಗ್ರಹಗಳು ಆಕಾಶದಲ್ಲಿ ಸುತ್ತುತ್ತಿರುವಾಗ ಒಂದು ಗ್ರಹದ ನೆರಳು ಇನ್ನೊಂದು ಗ್ರಹದ ಮೇಲೆ ಬೀಳುವುದು ಸಹಜ, ಅದು ಪ್ರಕೃತಿ ನಿಯಮ. ಖಗೋಳದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಗ್ರಹಣಗಳು ನಡೆಯುತ್ತಲೇ ಇರುತ್ತವೆ. ಇದನ್ನು ವಿಶೇಷ ಘಟನೆ ಎಂದು ಯಾರೂ ಪರಿಗಣಿಸಬೇಕಾಗಿಲ್ಲ. ದೇಶದಲ್ಲಿ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ನರು, ಮುಸ್ಲಿಮರು, ಪಾರ್ಸಿಗಳು, ಬೌದ್ಧರು, ಸಿಖ್ಖರು ಎಲ್ಲರೂ ಬದುಕುತ್ತಿದ್ದಾರೆ. ಇವರನ್ನೆಲ್ಲ ಬಿಟ್ಟು ಹಿಂದೂಗಳ ಮನೆಯನ್ನೇ ಹುಡುಕಿಕೊಂಡು ಅನಿಷ್ಟಗಳು ಬರಲು ಸಾಧ್ಯವಿಲ್ಲ. ಗ್ರಹಣದಿಂದ ಯಾವ ಅವಘಡವೂ ಸಂಭವಿಸುವುದಿಲ್ಲ. ದಯವಿಟ್ಟು ಜ್ಯೋತಿಷಿಗಳ ಮಾತನ್ನು ನಂಬಬೇಡಿ. ಮಾಧ್ಯಮದವರ ವರ್ಣನೆಗೆ ಭಯಭೀತರಾಗಬೇಡಿ. ಗ್ರಹಣದ ವಿಷಯದಲ್ಲಿ ಮೂಢನಂಬಿಕೆಗಳನ್ನು ಆಚರಿಸುವ ನಮ್ಮನ್ನು ನೋಡಿ ಬೇರೆ ದೇಶದವರು ಹಾಸ್ಯ ಮಾಡುತ್ತಿದ್ದಾರೆಂಬುದನ್ನು ಮರೆಯಬೇಡಿ. ದಯವಿಟ್ಟು ಮೂಢನಂಬಿಕೆಗಳಿಂದ ಹೊರಬನ್ನಿ. ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಚಿಂತಿಸಿ. ಗ್ರಹಣದ ಹೆಸರಿನಲ್ಲಿ ನಡೆಯುವ ಮೂಢನಂಬಿಕೆಗಳನ್ನು ವಿರೋಧಿಸಿ ದೇಶದ ಗೌರವ ಉಳಿಸಿ. ಇದು ಶ್ರೀ ಬಸವ ಟಿವಿಯ ಕಳಕಳಿ. ಶರಣು ಶರಣಾರ್ಥಿ.